ಯಡಿಯೂರಪ್ಪ ಅತ್ಯಂತ ದುರ್ಬಲ ಮುಖ್ಯಮಂತ್ರಿ. ಬಿಜೆಪಿ ಪಕ್ಷದಲ್ಲಿ ಇರೋರು ಪುಕ್ಕಲು ನಾಯಕರು. ಬಿಜೆಪಿ ವಿರುದ್ಧ ನೇರವಾಗಿಯೇ ಗೋದ್ದು ಕೊಟ್ಟಿದ್ದಾರೆ ಸಿದ್ದರಾಮಯ್ಯ. ಯಡಿಯೂರಪ್ಪ ಅತ್ಯಂತ ದುರ್ಬಲ ಮುಖ್ಯಮಂತ್ರಿ ಅಂತ ಹೇಳಿದ್ದಾರೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಬಿಜೆಪಿ ಪಕ್ಷದಲ್ಲಿ ಇರೋರು ಪುಕ್ಕಲು ನಾಯಕರು. ಈ ರೀತಿ ಬಿಜೆಪಿ ವಿರುದ್ಧ ನೇರವಾಗಿಯೇ ಗೋದ್ದು ಕೊಟ್ಟಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ. ಹೈಕಮಾಂಡ್ ಬಳಿ ಮಾತನಾಡೋ ಧೈರ್ಯ ಯಾರಿಗೂ ಇಲ್ಲ. ಮಂಡ್ಯ ಜಿಲ್ಲೆಯವರಾದ ಬಿಎಸ್ವೈ ಗಡಸು ಕಳೆದುಕೊಂಡಿದ್ದಾರೆ. ಹುಟ್ಟಿದ್ದು ಮಾತ್ರ ಮಂಡ್ಯದಲ್ಲಿ, ಬೇರೆ ಕಡೆ ಬೆಳೆದಿದ್ದಕ್ಕೆ ಗಡಸಿಲ್ಲ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ. ಈ ಮೂಲಕ ಬಿಜೆಪಿ ವಿರುದ್ಧ ನೇರವಾಗಿಯೇ ಗುದ್ದು ಕೊಟ್ಟಿದ್ದಾರೆ ಸಿದ್ದು. ಅವ್ರು ಬಹಳ ಪುಕ್ಕುಲರುಗಳು. ನನ್ನ ಪ್ರಕಾರ ಒಬ್ಬರಿಗೂ ಧೈರ್ಯ ಇಲ್ಲ. ನಮ್ಮ ಯಡಿಯೂರಪ್ಪ ಇದ್ದಾನಲ್ಲ, ಇವರು ನಮ್ಮ ಮುಖ್ಯಮಂತ್ರಿ, ಮೋಸ್ಟ್ ವೀಕೆಸ್ಟ್ ಚೀಫ್ ಮಿನಿಸ್ಟರ್, ವೀಕೆಸ್ಟ್ ದುರ್ಬಲ ಮುಖ್ಯಮಂತ್ರಿ ಅಂತಂದರೆ ಯಡಿಯೂರಪ್ಪ. ಅದು ಈ ಜಿಲ್ಲೆಯವರೇ ಭೈರಪ್ಪ. ಈ ಜಿಲ್ಲೆಯವರು ಸ್ವಲ್ಪ ಗಡಿಸಿರಬೇಕಾಗಿತ್ತು. ಕರೆಕ್ಟ್ ಅಮ್ಮ, ಇಲ್ಲಿ ಹುಟ್ಟಿದ್ದು ಅಷ್ಟೇ, ಬೆಳೆದದೆಲ್ಲ ಅಲ್ಲೆಲ್ಲ ರಾಜಕೀಯ ಮಾಡೋದು ಅಲ್ಲಲ್ಲ, ಅದಕ್ಕೆ ಗಡಿಸಿಲ್ಲ. ಯಡಿಯೂರಪ್ಪನವರಿಗೆ ಗೊತ್ತಿಲ್ಲ, ನನಗೆ ಐ ಡೋಂಟ್ ನೋ ರಾಜ್ಯದ ಹಣಕಾಸು ಅರ್ಥ ಆಗಿದೆ ಇಲ್ಲೋ ಗೊತ್ತಿಲ್ಲ ಅವರಿಗೆ. ನನಗೆ ಇವತ್ತಿನವರಿಗೆ ಪರಿಹಾರ ಕೊಟ್ಟಿಲ್ಲ, 10,000 ರೂಪಾಯಿ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ, ಅದು ಸರಿಯಾಗಿ ಎಲ್ರಿಗೂ ತಲುಪಿಲ್ಲ. ಮನೆಗಳಿಗಿನ್ನೂ ಇವತ್ತಿನವರೆಗೆ ಪರಿಹಾರ ಕೊಟ್ಟಿಲ್ಲ, ಶೆಡ್ ಹಾಕೊಟ್ಟಿಲ್ಲ, ಬೆಳೆ ಪರಿಹಾರ ಇನ್ನೂ ಸರ್ವೆ ಮಾಡಿಲ್ಲ, 1 ರೂಪಾಯಿ ಕೊಟ್ಟಿಲ್ಲ. ರಾಜ್ಯ ಸರ್ಕಾರನೂ ಕೊಟ್ಟಿಲ್ಲ, ಕೇಂದ್ರ ಸರ್ಕಾರನೂ ಕೊಟ್ಟಿಲ್ಲ. ಇಪ್ಪತ್ತೈದು ಗೆದ್ದಿದ್ದಾರೆ, 25 ಜನ MLA MPಗಳು ಕರ್ನಾಟಕ ಇಷ್ಟೊಂದು ಜನ ಗೆಲ್ಲಿಸ್ಕೊಡ್ತಾರಲ್ಲ BJPಗೆ, ಅವ್ರಿಗೆ ಜವಾಬ್ದಾರಿ ಇಲ್ವಾ? ಸುಮಾರು 6-7 ಲಕ್ಷ ಬೀದಿ ಪಾಲಾಗಿದ್ದಾರೆ, 2.5 ಲಕ್ಷ ಮನೆಗಳು ಬಿದ್ದೋಗಿದ್ದಾವೆ, 22-23 ಲಕ್ಷ ಎಕರೆನಲ್ಲಿ ಬೆಳೆ ನಷ್ಟ ಆಗಿದೆ. ಏನಾಗಿದೆ ಇವರಿಗೆ? ಒಬ್ಬ MP ಮಾತಾಡ್ತಾ ಇಲ್ಲ, ಒಬ್ಬ ಮಂತ್ರಿ ಮಾತಾಡ್ತಾ ಇಲ್ಲ. ಏನು ಒಳ್ಳೆ ಗರ ಬಡದವ್ರ ಥರ ಇರ್ತಾರೆ ಇವರು? ಐ ಡೋಂಟ್ ನೋ. ಕರ್ನಾಟಕದಲ್ಲಿ ಪ್ರವಾಹ ಪ್ರಾರಂಭ ಆಗಿ 1 ರೂಪಾಯಿ ಕೊಟ್ಟಿದ್ದಾರೆ ನರೇಂದ್ರ ಮೋದಿ ಅವರು ಇಲ್ಲಿವರೆಗೆ, ಒಂದೇ 1 ರೂಪಾಯಿ. ಕರ್ನಾಟಕ ಸರ್ಕಾರ, ಯಡಿಯೂರಪ್ಪನವ್ರ ಸರ್ಕಾರ 38,000 ಕೋಟಿ ನಷ್ಟ ಆಗಿದೆ ಅಂತೇಳಿ ಮನವಿ ಕೊಡ್ತಾರೆ.